ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸರಿ ಲಿಂಗಸೂರದ ಒಂದು ಕೋವಿಡ್ ಪರಿಶೀಲನೆ ಸಭೆ ಮಾಡಿದ್ವಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ವಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂತ ವ್ಯವಸ್ಥೆಯನ್ನು ಕೂಡ ನಾವು ಗಮನಿಸಿದ್ವಿ ವೈದ್ಯರು ತಮ್ಮ ಪ್ರಾಣದ ಅಂಗವನ್ನು ತೊರೆದು ಕೋವಿಡ್ ಪೇಷಂಟ್ಗಳಿಗೆ ಒಂದು ಉಪಚಾರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದರಲ್ಲೂ ನಾವು ಸಮಾಧಾನ ಪಡ್ತೀವಿ ನಾಲ್ಕು ವೆಂಟಿಲೇಟರ್ಗಳನ್ನು ಪ್ರಾರಂಭ ಮಾಡಿದ್ವಿ ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ವಿ ಈಗೇನು ಹೋಮ್ ಐಸೋಲೇಷನ್ದಲ್ಲಿದ್ದಾರೆ ಅವ್ರನ್ನು ಹೊರಗಡೆ ತರಬೇಕು ಎರಡು ಭಾಗ ಒಂದು ಯಾರು ಸ್ಥಿತಿವಂತರಿದ್ದಾರೆ ಹಣ ಇದೆ ನಾವು ಕೋವಿಡ್ ಕೇರ್ ಸೆಂಟ್ರಿಗೆ ಬರಲಿಕ್ಕೆ ಆಗಲ್ಲ ಅಂತಾರೆ ಅಂಥವ್ರನ್ನ ಹೋಟೆಲ್ದಲ್ಲಿ ಇಟ್ಟುಬಿಟ್ಟು ಉಳಿದಿರ್ತಕ್ಕಂಥದ್ದು ಕೋವಿಡ್ ಕೇರ್ ಸೆಂಟ್ರಲ್ಲಿ ತರಬೇಕಂತಕ್ಕಂಥ ಸೂಚನೆ ಅದರ ಜೊತೆಗೆ ಹತ್ತು ಚಿನ್ನದ ಗಣಿಯವರಿಗೆ ಒಂದು 100 ಹಾಸಿಗೆಯ ಒಂದು ಕೋವಿಡ್ ಸೆಂಟ್ರನ್ನ ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಇಟ್ಟಿರ್ತೀವಿ ಅವರು ಕೂಡ ಭಾಳ ಸಂತೋಷದಿಂದ ಅವ್ರ ಅಧ್ಯಕ್ಷರು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪನೆ ಒಪ್ಪಿಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಎರಡು ಮೂರು ದಿವಸದಲ್ಲಿ ಅದನ್ನು ಸಾರ್ವಜನಿಕರ ಬಳಕೆಗೆ ಅದನ್ನು ಒದಗಿಸಿಕೊಡ್ತಕ್ಕಂಥ ಭರವಸೆ ಅಧಿಕಾರಿಗಳು ಕೂಡ ಹೆಚ್ಚಿನ ಒಂದು ಜಾಗ್ರತೆ ವಹಿಸಬೇಕು ಹೆಚ್ಚು ಆಸಕ್ತಿ ವಹಿಸಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಅಂತ ಸರ್ 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 ಈಗ ನಮ್ಗೆ ಲಿಂಗಸೂರು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವತ್ತಿಗೂ ಊಟದ ಇನ್ನೂ ಟೆಂಡರ್ ಎಕ್ಸೆಪ್ಟ್ ಆಗ್ತಾ ಇಲ್ಲ ಒಂದು ವರ್ಷ ಆಗಿದೆ ಟೆಂಡರ್ ಆಗಿ ಈಗ 20 15 ತಾರೀಕು 20 ತಾರೀಕು ನಾವು ಊಟ ಸಪ್ಲೈ ಮಾಡಲ್ಲ ಅಂತ ನೋಟಿಸ್ ಕೂಡ ಬಂದಿದೆ ಗೌರ್ಮೆಂಟ್ ಆಸ್ಪತ್ರೆ